ನನ್ನ ಹೆಸರು ರೋಹಿಣಾ ಬೇಗಂ ತಂದೆ ಇದ್ರೀಶ್ ಬಾಬಾ. ನಾನು ಶ್ರೀ ಸಚ್ಚಿದಾನಂದ ಪ್ರೌಢಶಾಲೆಯಲ್ಲಿ 10ನೇ ತರಗತಿ ಓದುತ್ತಿದ್ದೇನೆ. ಈ ಮಕ್ಕಳ ದಿನಾಚರಣೆ ನಿಮಿತ್ತವಾಗಿ ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಕ್ಕಳಿಗಾಗಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಅದು ಏನೆಂದರೆ, ಈಗ ಶಿಕ್ಷಕರು ಹೇಗೆ ಪಾಠ ಮಾಡುತ್ತಾರೆ ಆ ರೀತಿಯಲ್ಲಿ ಮಕ್ಕಳ ಕೈಯಲ್ಲಿ ಆಡಳಿತ ಕೊಟ್ಟಿದ್ದರು. ಇಡೀ ಪೂರ್ಣ ದಿನ ನಾವೇ ಶಿಕ್ಷಕರಾಗಿ ಶಾಲೆಯಲ್ಲಿ ಪಾಠವನ್ನು ಮಾಡಿದ್ದೇವೆ. ಹಾಗೆ ಎಲ್ಲ ಎಕ್ಸ್ಪ್ಲೇನ್ ಕೂಡ ನಾವೇ ಮಾಡಿದ್ದೇವೆ. ಎಲ್ಲ ಮಕ್ಕಳೇ ಎಲ್ಲ ಕ್ಲಾಸ್ಗಳನ್ನು ಹ್ಯಾಂಡಲ್ ಮಾಡಿದ್ದಾರೆ. ಈಗ ನಾವು ಈ ಟೈಪ್ ಇಂಥವೆಲ್ಲ ಹಿಂಗ್ ಕಾರ್ಯಕ್ರಮ ಇಡುವುದರಿಂದ ಇಲ್ರಿ, ನಂಬಲ್ಲಿ ಒಂದು ಪ್ರತಿಭೆ ಏನಿರುತ್ತೆ ಹೊರಗೆ ಬರ್ತದ್ರಿ. ಹಾಗೆ ನಮಗೆ ಸ್ಟೇಜ್ ಮೇಲೆ ಹೋಗಿ ಯಾವ ಟೈಪ್ ಪಾಠ ಮಾಡ್ಬೇಕಂತ ಧೈರ್ಯನೂ ಬರ್ತದ್ರಿ. ಅದಕ್ಕಲ್ಲೇ ಮುಂದೆ ಮಾಡೋದು, ಈಗ ಒಂದು ವೇಳೆ ಒಬ್ಬರು ಟೀಚರ್ ಆಗಿದ್ರೆ ಅಂದರೆ ಮುಂದೆ ಮಾಡೋದು ಪ್ರತಿಭೆಯನ್ನು ನಾವು ಈಗ ಕಲ್ಕೊಳತ್ತೀವ್ರಿ. ಒಂಥರ ಧೈರ್ಯ ಪ್ರತಿಭೆ ಎಲ್ಲ ಹೊರ ಹಾಕ್ಲಕ್ಕೆ ಇದು ಒಂದು ನಮ್ಗೆ ಅವಕಾಶ ಮಾಡಿಕೊಟ್ಟಿರಿ. ಇಂಥವೆಲ್ಲ ಕಾರ್ಯಕ್ರಮದಿಂದ ಮಕ್ಕಳಿಗೆ ಒಂದೇ ಥರದ ಈಗ ಮಕ್ಕಳ ದಿನಾಚರಣೆದಿಂದಾಗಿ ಆನಂದವೂ ಆಗಿದೆ. ಹಾಗೆ ನಮಗೆಲ್ಲರಿಗೂ ಒಂಥರ ಹಿಂಗೆ ಆ್ಯಕ್ಟಿವ್ನೆಸ್ನು ಬಂದಿದೆ. ಹಾಗೆ ಸ್ಟೇಜ್ ಮೇಲೆ ಯಾವ ರೀತಿ ಪಾಠನೂ ಮಾಡಬೇಕು, ಹೆಂಗೆ ಯಾವ ರೀತಿ ಮಾತಾಡಬೇಕನ್ನೋದು ನಮಗೆಲ್ಲ ಗೊತ್ತಾಗಿದೆ. ಆದ್ದರಿಂದಾಗಿ ಈ ಶಾಲೆಯ ಆಡಳಿತ ಮಂಡಳಿಯವರಿಗೂ ಹಾಗೂ ನನ್ನ ಎಲ್ಲ ಗುರುವೃಂದಕ್ಕೂ ಧನ್ಯವಾದಗಳು. ಪ್ರತಿ ವರ್ಷವೂ ಕೂಡ ಕ್ರಿಯಾಶೀಲ ಶಿಕ್ಷಕರಾಗಿರ್ತಕ್ಕಂಥ ಆದರಣೀಯ ಶ್ರೀ ಸಿದ್ಧಲಿಂಗ ಬಾಳಿಯವರು ಮತ್ತು ನಮ್ಮೆಲ್ಲರ ಒಂದು ಮಾರ್ಗದರ್ಶನದಿಂದ ವಿನೂತನವಾಗಿರತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟು ಬಂದಿದ್ದೇವೆ. ಇದಕ್ಕೆ ಬೆನ್ನೆಲುಬಾಗಿ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಗುರು ಸಿದ್ಧಲಿಂಗ ಮಹಾಸ್ವಾಮಿಗಳ ಒಂದು ಆಶೀರ್ವಾದ ಮತ್ತು ಆಡಳಿತ ಮಂಡಳಿಯ ಸಂಚಾಲಕರು ಮತ್ತು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಆದರಣೀಯ ಶ್ರೀ ಗುಂಡಣ್ಣ ಬಾಳಿಯವರ ಒಂದು ಮಾರ್ಗದರ್ಶನದಿಂದ ಅತ್ಯುತ್ತಮವಾಗಿರ್ತಕ್ಕಂಥ ರೀತಿಯಿಂದ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಸುಮಾರು 4 ದಿವಸಗಳ ಮುಂಚಿತವಾಗಿ ನಮ್ಮ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ಬೋಧನೆ ಮಾಡತಕ್ಕಂಥ ಈ ವಿಷಯದ ಒಂದು ಪಠ್ಯವಸ್ತುವನ್ನು ಆ ಮಕ್ಕಳಿಗೆ ನಾವು ವಿತರಿಸಿದ್ದೆವು. ಅದೇ ಪ್ರಕಾರ ಆ ಎಲ್ಲ ಚಾಣಾಕ್ಷ ಮಕ್ಕಳು ಗುರುಗಳಾಗಿರ್ತಕ್ಕಂಥವ್ರು ಯಾವ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಎಲ್ಲ ಕೌಶಲ್ಯಗಳೊಂದಿಗೆ ಪಾಠ ಬೋಧನೆಯನ್ನು ಮಾಡ್ತಾರೆ, ಅದೇ ರೀತಿ ಎಲ್ಲ ಕೌಶಲ್ಯಗಳನ್ನು ಉಪಯೋಗ ಮಾಡಿಕೊಂಡು ನಮ್ಮ 8, 9, 10ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಇವತ್ತು ಸ್ವತಃ ತಾವೇ ಶಿಕ್ಷಕ ಮತ್ತು ಶಿಕ್ಷಕಿಯರಾಗಿ ಈ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅತ್ಯುತ್ತಮವಾಗಿರತಕ್ಕಂಥ ರೀತಿಯಲ್ಲಿ ಅವರು ಇವತ್ತು ಪಾಠ ಬೋಧನೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ನಿಜವಾಗಿ ಆಶ್ಚರ್ಯವೇ ಸರಿ. ಆ ನಿಟ್ಟಿನೊಳಗೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಸರಿಯಾಗಿ 9:30 ಗಂಟೆಗೆ ಸ್ವತಃ ಅವರೇ ಪ್ರಾರ್ಥನಾ ಕಾರ್ಯಕ್ರಮ ನಡೆಸಿಕೊಟ್ಟರು. ಸಾಮೂಹಿಕವಾಗಿರತಕ್ಕಂಥ ಪ್ರಾರ್ಥನೆ, ತದನಂತರ ತರಗತಿಯಲ್ಲಿ ಒಂದು ಪ್ರಾರ್ಥನೆ, ಆ ನಂತರದೊಳಗೆ ತರಗತಿಯಲ್ಲಿ ಒಂದು ಪಾಠವನ್ನು ಬೋಧನೆ ಮಾಡತಕ್ಕಂಥದ್ದು ಅವಧಿಗೆ ಅನುಗುಣವಾಗಿರತಕ್ಕಂಥ ರೀತಿಯಲ್ಲಿ ಪ್ರಧಾನಾಧ್ಯಾಪಕರು ಮತ್ತು ಜೊತೆಗೆ ಸಹಶಿಕ್ಷಕರು, ವಿಷಯ ಶಿಕ್ಷಕರು, ಭಾಷಾ ಶಿಕ್ಷಕರಾಗಿ ಭಾಳ ವಿನೂತನವಾಗಿರತಕ್ಕಂಥ ರೀತಿಯಲ್ಲಿ ಅತ್ಯುತ್ತಮವಾಗಿರತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಮಾಡಿಕೊಟ್ಟಿದ್ದಾರೆ. ಇದು ಆಶ್ಚರ್ಯ, ಆದರೂ ನಿಜ. ಈ ರೀತಿಯಾಗಿರತಕ್ಕಂಥ ಈ ಒಂದು ಕಾರ್ಯಕ್ರಮಗಳು ಯಾವತ್ತೂ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ನಡೀತಾ ಇರತಕ್ಕಂಥದ್ದು ವಿದ್ಯಾರ್ಥಿಯ ಸರ್ವಾಂಗೀಣವಾಗಿರತಕ್ಕಂಥ ಪ್ರಗತಿಗೆ ದ್ಯೋತಕವಾಗಿರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಕಾಯ, ವಾಚ, ಮನಸ ಅವರೆಲ್ಲ ತ್ರಿಗಣಪೂರ್ವಕವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಅತ್ಯುತ್ತಮವಾಗಿರತಕ್ಕಂಥ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದ್ರ ಮುಖಾಂತರ ಭಾವಿ ಪ್ರಜೆಗಳನ್ನು, ಉತ್ತಮವಾಗಿರತಕ್ಕಂಥ ಭಾವಿ ಪ್ರಜೆಗಳನ್ನು, ಒಬ್ಬ ಸುಸಂಸ್ಕೃತನಾಗಿರ್ತಕ್ಕಂಥ ನಾಗರಿಕನನ್ನು ತಯಾರು ಮಾಡತಕ್ಕಂಥ ಒಂದು ಅವಿರತವಾಗಿರತಕ್ಕಂಥ ಪ್ರಯತ್ನವನ್ನು ಇಲ್ಲಿರ್ತಕ್ಕಂಥ ನಮ್ಮ ಶಿಕ್ಷಕ ಶಿಕ್ಷಕಿಯರು, ಗುರುಗಳು, ಗುರುಮಾತೆಯವರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು.